ನಮಸ್ಕಾರ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಒಂದು ವೀಕ್ ಏನೋ ಆಯಿತು ನಾನು ನಿಮ್ಮ ಕಾಮೆಂಟ್ಸ್ಗಳನ್ನು ಓದದೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸೊ ಬಟ್ ಸ್ವಲ್ಪ ಫ್ರೀ ಟೈಮ್ ಇರೋದರಿಂದ ನಿಮ್ಮ ಕಾಮೆಂಟ್ಸ್ಗಳು ಏನು ಬಂದಿದ್ದಾವೆ ಮಾರ್ನಿಂಗಿಂದ ಇರ್ಬೋದು ಆಫ್ಟರ್ನೂನಿಂದ ಅಷ್ಟು ಕಾಮೆಂಟ್ಸ್ಗಳನ್ನು ಓದಿ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅದಕ್ಕಿಂತ ಮೊದಲು ಸೊ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೌನ್ಸ್ಲಿಂಗ್ ಹೋಗ್ತಾ ಇದ್ದಾರೆ ಇವಾಗ ಸತತವಾಗಿ ಇವಾಗ ಒಂದು ಫೋರ್ ಡೇಸ್ ಮೇಲಾಯಿತು ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿದೆ ಕೌನ್ಸಿಲಿಂಗು ಸೊ ಅಟೆಂಡ್ ಆಗಿದ್ದಾರೆ ಎಲ್ಲ ಒಂದಷ್ಟು ಡಿ ಕೋರ್ಸುಗಳು ಕೋರ್ಸ್ಗಳು ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಫುಲ್ ಆಗಿದ್ದಾವೆ ಸ್ಪೆಷಲಿ ಡಿಮಾಂಡೆಡ್ ಇರುವಂಥದ್ದು ಏರಿಯಾ ಅಂತಂದರೆ ಭಾಳ ಡಿಮಾಂಡ್ ಆಗಿರೋದು ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ ಹಾವೇರಿ ಕಡೆ ಜಾಸ್ತಿ ಫುಲ್ ಆಗ್ತಾ ಇರೋದು ಕಂಪೇರ್ ಟು ಬೆಂಗಳೂರು ನೋಡಿದರೆ ಎಲ್ಲ ಸೀಟ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿನೇ ಇದ್ದಾವೆ ಬೆಂಗಳೂರು ಸೈಡು ಆಮೇಲೆ ಗುಲ್ಬರ್ಗ ಸೈಡು ಕೂಡ ತುಂಬ ಕಡಿಮೆ ಆಮೇಲೆ ವಿಜ್ ವಿಜಯಪುರ ದಾವಣಗೆರೆ ಶಿವಮೊಗ್ಗ ಮೈಸೂರು ಮಂಡ್ಯ ಈ ಸೈಡಲ್ಲಿ ಏನಷ್ಟೊಂದು ಡಿಮ್ಯಾಂಡ್ ಬರ್ತಾಯಿಲ್ಲ ವ್ಯಾಕೆನ್ಸಿ ಸೀಟ್ಸ್ಗಳು ಹಾಗೆ ತುಂಬ ಖಾಲಿ ಇದ್ದಾವೆ ಬಟ್ ಈ ನಮ್ಮ ನಾರ್ತ್ ಕರ್ನಾಟಕ ಸೈಡಲ್ಲಿ ಅಂದರೆ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಕೊಪ್ಪಳ ಇದು ಯಾವುದು ಗದ ಬಾಗಲಕೋಟೆ ಇಲ್ಲಿ ಜಾಸ್ತಿ ಡಿಮ್ಯಾಂಡಲ್ಲಿ ಇರೋದು ವಿದ್ಯಾರ್ಥಿಗಳು ಎಕ್ಸೆಪ್ಟೇಷನ್ ಮಾಡ್ತಾ ಇರೋದು ಓಕೆ ಸೊ ಇವಾಗ ನೋಡ್ಕೊಳ್ಳಿ ನಿಮ್ಗೆ ಹೆಂಗೆ ಸೀಟ್ಸ್ ಕಂಫರ್ಟೇಬಲ್ ಆಗುತ್ತೆ ಮತ್ತು ಹಾಸ್ಟೆಲ್ಸ್ ಫೆಸಿಲಿಟಿ ಎಲ್ಲರಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನೀವು ಯೋಚನೆ ಮಾಡಿಕೊಂಡು ಸೀಟ್ಗಳನ್ನು ಪಡ್ಕೊಳ್ಳ್ರಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಯೋಚನೆ ಮಾಡಿದ್ರೆ ಸುಮ್ಮನೆ ಸೀಟ್ ತೊಗೊಂಡ್ಬರ್ತಾಯಿದ್ದೀರಿ ಬಟ್ ಅಲ್ಲಿ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳನ್ನು ಕೊಡೋದಿಲ್ಲ ನಿಮಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂದರೆ ಬೇರೆ ಜಿಲ್ಲೆಗಳನ್ನು ಆಯ್ದುಕೊಳ್ಳಿ ಆಮೇಲೆ ನೆನಪಿಟ್ಕೊಳ್ಳಿ ಹೆಲ್ತ್ ಇನ್ಸ್ಪೆಕ್ಟ್ರು ನಾಳಿಂದ ಗ್ಯಾರಂಟಿ ಹೇಳ್ತೀನಿ ನಾನು ಹೆಲ್ತ್ ಇನ್ಸ್ಪೆಕ್ಟ್ರ್ ಬಿಟ್ಟರೆ ಬೇರೆ ಕೋರ್ಸ್ಗಳನ್ನು ನಿಮಗೆ ಅದರಲ್ಲಿ ಡಿಸ್ಪ್ಲೇದಲ್ಲಿ ಕಾಣಿಸೋದೇ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರ್ ನೀವು ಸುಮ್ಮನೆ ಅಂದರೆ ಏನೂ ಇಲ್ಲಪ್ಪ ಆಪ್ಷನ್ ಇವಾಗ ನಾನು ಹೋಗಿದ್ದಕ್ಕೆ ತೊಗೊಂಬರ್ತೀನಿ ಅಂತ ಕೂಡ ತೊಗೊಂಬರಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ನೀವು ತೊಗೊಂಬಂದರೂ ವೇಸ್ಟ್ ಆಗುತ್ತೆ ಮತ್ತು ಮುಂದಿನ ವರ್ಷ ಏನೋ ಚೇಂಜ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಆ ಥರನೂ ಬಯಸಲಿಕ್ಕೆ ಹೋಗಬೇಡಿ ಚೇಂಜ್ ಯಾರೂ ಮಾಡೋದಿಲ್ಲ ಯಾರು ಕೋರ್ಸ್ಗಳನ್ನು ಬದಲಾವಣೆ ಕೂಡ ಮಾಡೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಕೂಡ ಚೇಂಜ್ ನಿಮಗೆ ಬದಲಾವಣೆ ಮಾಡಿಕೊಡೋದಿಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರ್ ಇವಾಗ ತೊಗೊಂಡು ಹೋಗು ಮುಂದಿನ ಸಲ ಚೇಂಜ್ ಮಾಡೋಕ್ಕು ಅಂತಂದರೆ ಸೊ ಅದು ನಿಮಗೆ ಮೂರು ವರ್ಷದ ಕರ್ಮ ಬಿಟ್ಟಿದ್ದಲ್ಲ ಬಿಡುತ್ತೆ ಸೊ ಹೀಗಾಗಿ ಯೋಚನೆ ಮಾಡ್ಕೊಂಡು ಬನ್ನಿ ಬೇರೆ ಮೆಡಿಕಲ್ ರೆಕಾರ್ಡು ಹೆಲ್ತ್ ಇನ್ಸ್ಪೆಕ್ಟ್ರ್ ಬಿಟ್ಟು ಮೆಡಿಕಲ್ ರೆಕಾರ್ಡು ಕೂಡ ಜಾಬ್ಸ್ ಇದ್ದಾವೆ ಆದರೆ ಹೆಲ್ತ್ ಇನ್ಸ್ಪೆಕ್ಟರ್ ಯಾಕೋ ಗೊತ್ತಿಲ್ಲ ಒಂದು ಎರಡು ಸಾವಿರದ ಹದಿನಾರರಿಂದ ಏನಪ್ಪ ಅದಕ್ಕೆ ಯಾವುದು ಪ್ರೈವೇಟಲ್ಲೂ ಕೂಡ ಗೌರ್ಮೆಂಟಲ್ಲೂ ಕೂಡ ಇಲ್ಲ ಓಕೆ ಎನಿ ಹೌಸ್ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನಮಗೆ ಓಪನ್ ಕೌನ್ಸಿಲಿಂಗ್ ಇರುತ್ತಾ ಸೊ ಇದು ಬಿ ಎಸ್ ನರ್ಸಿಂಗಿಗೆ ಓಪನ್ ಕೌನ್ಸಿಲಿಂಗ್ ನೋಡಬೇಕು ಈ ವರ್ಷ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಹೋದ ವರ್ಷ ಕೊಟ್ಟಿದ್ದರು ಈ ವರ್ಷ ಏನು ಮಾಡ್ತಾರೆ ಅನ್ನೋದನ್ನು ಅವ್ರಿಗೆ ಕೇಳಿದವರಿಗೆ ಬಿಟ್ಟಿರುವಂಥ ವಿಷಯ ಮಾಡಿದರೆ ಆಯಾ ಕಾಲೇಜ್ಗಳಿಗ ಸಬ್ಮಿಟ್ ಮಾಡಿಬಿಡ್ತಾರೆ ಇಲ್ಲ ಅಂತಂದರೆ ಮತ್ತೊಂದು ಸಲ ರೌಂಡ್ ಅಂತ ಮಾಡ್ಬೋದು ಸರ್ ಟಿ ಸಿ ಕೇಳ್ತಾರೆ ಅಂದರೆ ಒಂದು ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡ್ಬೋದಾ ಬಿಕಾಸ್ ಆಫ್ ಬೇರೆ ಕಾಲೇಜ್ ತುಂಬ ದೂರ ಇದೆ ನೋಡಿ ಆ ಕಾಲೇಜಲ್ಲಿ ಸೀಟ್ ಇದ್ದರೆ ನೋಡಿ ಈಗ ತುಂಬ ರಶ್ ಇದೆ ಅಂತ ಹೇಳ್ತಾ ಇದ್ದರು ವಿದ್ಯಾರ್ಥಿಗಳು ಅಲ್ಲಿ ಹೋಗಿರುವಂಥ ಕೌನ್ಸ್ಲಿಂಗಿಗೆ ತುಂಬ ರಶ್ ಇದೆ ಜಾಸ್ತಿ ಮೂರೇ ಚಾನ್ಸ್ಗಳನ್ನು ಕೊಡ್ತಾರೆ ಕಾಲೇ ಊರು ಕಾಲೇಜು ಕೋರ್ಸು ಇಷ್ಟೇ ಕೊಡ್ತಾರೆ ಸೊ ಹಿಂಗೆ ಮಾತಲ್ಲಿ ಜಾಸ್ತಿ ಬಿಡೋದಿಲ್ಲ ಟೈಮನ್ನು ವೇಸ್ಟ್ ಮಾಡಕ್ಕೆ ಬಿಡೋದಿಲ್ಲ ಬೇಗ ಬೇಗ ಹೇಳಬೇಕು ಅಂತ ನಿಮಗೆ ನೋಟ್ ಮಾಡ್ಕೊಂಡು ಹೋಗಿ ಆಮೇಲೆ ಟಿ ಸಿ ಏನೂ ಅವಶ್ಯಕತೆ ಇಲ್ಲ ಯಾಕಂದರೆ ಟಿ ಸಿ ಟ್ರಾನ್ಸ್ಫರ್ವೆಲ್ಲ ಇರುತ್ತೆ ಅದು ಇರೋದಿಲ್ಲ ಕಾಲೇಜ್ ಅಡ್ಮಿಷನ್ ಆದಮೇಲೆ ಟ್ರಾನ್ಸ್ಫರ್ ತಗೋಬೇಕಾಗತ್ತೆ ಅದು ಗೊತ್ತಿದೆ ಭಾಳಷ್ಟು ವಿದ್ಯಾರ್ಥಿಗಳು ಟಿ ಸಿ ಇಲ್ದೂ ಕೂಡ ಅಟೆಂಡ್ ಆಗ್ತಾಯಿದ್ದಾರೆ ಸರ್ ಒಂದು ಎಚ್ ಕೆ ಇದೆ ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ನೋಡಬೇಕು ಸೀಟ್ ನೋಡ್ಕೊಳ್ಳಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದರಲ್ಲಿ ಅವೈಲೇಬಿಲಿಟಿ ಇದ್ದರೆ ಟ್ರೈ ಮಾಡಿ ಇನ್ನೂ ಯಾವಾಗ ಬರ್ತಾರೆ ಅಲ್ಲಾಡಲ್ ಸೈನ್ಸ್ ನೋಡಿ ಅಲ್ಲಾಡಿತಲ್ ಸೈನ್ಸ್ ಪ್ರತಿ ವರ್ಷ ತುಂಬ ಲೇಟ್ ಮಾಡೋದು ಎಲ್ಲ ಮುಗಿದ ಮೇಲೇ ಬಿಡೋದು ಸೊ ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ಮುಗಿದ ಮೇಲೇ ಬಿಡ್ತಾರೆ ಮೇ ಬಿ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಕಾನ್ವರ್ಟ್ಸ್ ಏನಾದ್ರು ನೋಟಿಫಿಕೇಶನ್ ಬಿಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಕಾದ್ ನೋಡಬೇಕಾಗತ್ತೆ ಅವ್ರು ಏನು ಮಾಡ್ತಾರೆ ಅಂತ ಸರ್ ಬೇಗ ಫೈನಲ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ ಆಲ್ರೆಡಿ ತ್ರೀ ಇಯರ್ ಕಂಪ್ಲೀಟ್ ಆದರೆ ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿ ಬೇಗ ಅನೌನ್ಸ್ಮೆಂಟ್ ಟೈಮ್ ಟೇಬಲ್ ಸೆಂಡ್ ಮಾಡಿ ಯಾವ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರು ಜೆ ಎನ್ ಎಮ್ ಅನ್ಯುವಲ್ ಎಕ್ಸಾಮ್ ಬಗ್ಗೆನಾ ಸೊ ನೋಡಿ ಅದು ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಡಿಪೆಂಡ್ ಇರೋ ಇದು ಯಾರು ಹೆಲ್ತ್ ಮಿನಿಸ್ಟ್ರ ಮೇಲೆ ಡಿಪೆಂಡ್ ಇರೋದಿಲ್ಲ ಇದಕ್ಕೊಂದು ಇದೈತೆ ಏನಪ್ಪ ಅಂದ್ರೆ ಅಥಾರಿಟಿ ಇದೆ ಜೆ ಎನ್ ಎಮ್ ನರ್ಸಿಂಗಿಗೆ ಅವರು ಅದನ್ನು ಕೆ ಒಂದು ಫೈನಲೈಸ್ ಮಾಡ್ತಾರೆ ಸೊ ಮೇ ಬಿ ನಿಮಗೆ ನವಂಬರ್ ಮಂತಲ್ಲಿ ಎಕ್ಸಾಮ್ ಆಗ್ಬೋದು ಆ್ಯನ್ಯಲ್ ಎಕ್ಸಾಮ್ ಸರ್ ರಾಯಚೂರು ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್ ಕೋರ್ಸ್ ರಾಯಚೂರಲ್ಲಿ ನಾನು ಅಪ್ಡೇಟ್ ಮಾಡಬೇಕಿತ್ತು ಮಾಡೋಕ್ಕಾಗಲ್ಲ ಇವಾಗ ನೋಡ್ತೀನಿ ಹೊಸ ಅಪ್ಡೇಟ್ ಬಂದರೆ ನಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಬಿ ಎಸ್ ಎನ್ ಸಿ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಇವತ್ತು ಕ್ಲೋಸ್ ಆಗಿದೆ ಒಂದು ಟೂ ಡೇಸಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು ಸರ್ ಪ್ಲೀಸ್ ಇನ್ಫಾರ್ಮ್ ಅಬೌಟ್ ಎ ಬಿ ಎಸ್ ಸಿ ಎಚ್ ಎಸ್ ಎಸ್ ಬಟ್ ಇನ್ನೂ ಯಾವುದೂ ಅಪ್ಡೇಟ್ ಇಲ್ಲ ಯಾಕಂದರೆ ನಿಮಗೆ ಎನಿ ಟೈಮ್ ನಾನು ಹೇಳ್ತಾ ಇದ್ದೀನಿ ಅಪ್ಡೇಟ್ ಬಂದರೆ ನಾನೇ ಮಾಡೋದು ಫಸ್ಟ್ ಅಂತ ಬಟ್ ಬರಲಿ ಲೇಟ್ ಆಗುತ್ತೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಲೇಟ್ ಆಗುತ್ತೆ ಬೇಗ ಬೇಗ ಬಿಟ್ಟರೆ ಅವರು ಪ್ರೊಸೀಜರ್ ಫಾಲೋಪ್ ಮಾಡೋಕ್ಕಾಗೋದಿಲ್ಲ ಬಳ್ಳಾರಿಯಲ್ಲಿ ಕಾಲೇಜಸ್ ಬಗ್ಗೆ ಹೇಳೋಕೆ ಅಪ್ಡೇಟ್ ಮಾಡ್ತೀನಿ ಸರ್ ನಂದು ಡಿ ಎಮ್ ಆರ್ ಟಿ ಇದೆ ಸರ್ ಅದು ಮಂಡೇ ಜಾಬ್ ಮುಂದೆ ಜಾಬ್ ಆಗೋದು ಭಾಳ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗೆ ಮಾಡಬೇಕು ಸರ್ ನಾನು ಬೆಂಗಳೂರಿಗೆ ಕೌನ್ಸ್ಲಿಂಗಲ್ಲಿ ತೊಗೊಂಡಿದ್ದೀನಿ ಡಿ ಎಮ್ ಆರ್ ಟಿ ಇವಾಗ ಹೇಗೆ ಮಾಡಬೇಕು ನೋಡಿ ನೀವು ಎಸ್ ಎಲ್ ಸಿ ಮೇಲೆ ತೊಗೊಂಡಿದ್ದರೆ ಎರಡನೇ ವರ್ಷಕ್ಕೆ ಏನಾದರೂ ಲಕ್ ಬೈ ಚಾನ್ಸ್ ಸೀಟ್ ಇದ್ದರೆ ಚೇಂಜ್ ಮಾಡ್ಕೋಬೋದು ಕಾಲೇಜ್ ಚೇಂಜ್ ಮಾಡ್ಕೋಬೋದು ಪಿ ಯು ಸಿ ಮೇಲೆ ಮಾಡಿದರೆ ಇದನ್ನೇ ಮಾಡಬೇಕಾಗತ್ತೆ ಆಮೇಲೆ ಆ್ಯಸ್ ಕಂಪ್ಯೂಟರ್ ಟು ಹೆಲ್ತ್ ಇನ್ಸ್ಪೆಕ್ಟರ್ ಕಂಪೇರ್ ಮಾಡಿದರೆ ಮೆಡಿಕಲ್ ರಿಕಾರ್ಡ್ ಏನು ಅಷ್ಟೊಂದು ಬೇಡ ಅನ್ ಅನ್ನಿಸೋದಿಲ್ಲ ಯಾಕಂತಂದರೆ ಇದಕ್ಕೆ ತುಂಬ ಕಡಿಮೆನೂ ಜಾಬ್ ಇದ್ದಾವೆ ಆದರೆ ಜಾಬ್ ಇದ್ದಾವೆ ಆಮೇಲೆ ಎಲ್ಲ ಕಾಲೇಜಲ್ಲಿ ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಇಲ್ಲ ಹೀಗಾಗಿ ಔಟ್ಪುಟ್ಟು ಕೂಡ ತುಂಬ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಆಮೇಲೆ ಕಡಿಮೆ ವಿದ್ಯಾರ್ಥಿಗಳು ಇರೋದರಿಂದ ಜಾಬು ಕೂಡ ಕಡಿಮೆನೇ ಇದ್ದಾವೆ ಜಾಬ್ಸ್ ಪ್ರೈವೇಟಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಜಾಬ್ಗಳು ಇದ್ದಾವೆ ಇಲ್ಲ ಅನ್ನೋದಿಲ್ಲ ಅಷ್ಟು ಹೇಳ್ಕೊಳ್ಳೋಷ್ಟು ಜಾಬ್ಗಳು ಇಲ್ಲ ಅಷ್ಟೇ ನೀವೀಗ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ ಸೊ ಬೇರೆ ಕೋರ್ಸ್ ಕಂಪೇರ್ ಮಾಡಿದರೆ ಅಷ್ಟೊಂದು ಇದಕ್ಕೆ ಡಿಮ್ಯಾಂಡ್ ಇಲ್ಲ ಓ ಟಿ ಡಯಾಲಿಸಿಸ್ ಲ್ಯಾಬ್ ಎಕ್ಸ್ರೇ ಕಂಪೇರ್ ಮಾಡಿದರೆ ಅದ್ರ ಕ ಅದರಲ್ಲಿ ನೂರು ಓಪನಿಂಗ್ ಆದರೆ ಇದರಲ್ಲಿ ಒಂದು ಐದು ಆರು ಓಪನಿಂಗ್ ಇರ್ತವೆ ಅಷ್ಟೇ ನೆಕ್ಸ್ಟ್ ಪ್ರೊಸೀಜರ್ ಯಾವಾಗ ಬಿಡ್ತಾರೆ ಡಿ ಎಮ್ ಟಿ ಜಾಬ್ ಕಡ್ಡಾಯ ಕನ್ನಡದ ಬಗ್ಗೆ ಓಕೆ ಅದು ಗೌರ್ಮೆಂಟ್ ಬಿಟ್ಟಿರುವಂಥ ವಿಷಯ ನನಗೆ ಚಿಕ್ಕಮಗಳೂರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಅಡ್ಮಿಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಸರ್ ಬಿ ಸಿ ಎಮ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋಕೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಓ ಸೊ ನೋಡಿ ನೆನಪಿಟ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಇದ್ದೀರಿ ನಿಮಗೆ ರಿಜಿಸ್ಟ್ರೇಷನ್ ಬರಲಿಕ್ಕೆ ಫೆಬ್ರವರಿ ತನಕ ಆಗುತ್ತಾ ಅಲ್ಲಿ ತನಕ ನೀವು ಸೊ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಮೈನಾರಿಟಿ ಇಲಾಖೆ ವಾಟೇವರಿ ಇಲಾಖೆಗಳು ಇದಾವೆಲ್ಲ ಸೊ ಆ ಇಲಾಖೆಯವರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರ್ ತುಂಬ ಲೇಟ್ ಆಗುತ್ತೆ ಅಂತ ಸೊ ಅದೇ ಸಲುವಾಗಿ ನೀವು ಎಸ್ ಎಸ್ ಪಿ ಕಾಲರ್ಶಿಪ್ಪನ್ನು ನೋ ಅಂತ ಹಾಕಿ ಅಪ್ಲಿಕೇಶನನ್ನು ಹಾಕಿ ಎಸ್ ಎಸ್ ಪಿ ಕಾಲರ್ಶಿಪ್ ನೋ ಅಂತ ಹಾಕಿ ರಿಜಿಸ್ಟ್ರೇಷನ್ ಇಷ್ಟು ಬೇಗ ಬರೋದಿಲ್ಲ ಜಿ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಮೂರೂ ಕೂಡ ಫೆಬ್ರವರಿ ನಂತರನೇ ಅಪ್ಡೇಟ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಸೊ ಹೀಗಿರಬೇಕಾದ್ರೆ ಅದು ಎವರಿ ಎಲ್ಲ ಹಾಸ್ಟೆಲ್ವರೆಗೂ ಕೂಡ ಗೊತ್ತಿದೆ ಸೊ ಹೀಗಿರಬೇಕಾದ್ರೆ ಅದನ್ನು ನೀವು ಆಯಾ ಜಿಲ್ಲೆಯಲ್ಲಿ ಹೋಗಿ ನೀವು ಕ್ಲಾರಿಟಿ ಮಾಡಿಕೊಳ್ಳಿ ಆಯಾ ಜಿಲ್ಲೆಯ ಆಫೀಸರ್ಗೆ ಹೋಗಿ ಮೀಟಾಗಿ ಅದನ್ನು ನಿಮ್ಮ ಒಂದು ಪ್ರಾಬ್ಲಮನ್ನು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಜಿ ಎಮ್ ಥರ್ಡ್ ರೌಂಡ್ ತ್ರೀ ಫೋರ್ ಡೇಟ್ ಇದ್ದರೆ ಅಡ್ಮಿಷನ್ ಮುಗಿಯಲ್ವಾ ಸರ್ ನಾವು ಹೇಳಿದರೆ ಈ ಮಂತಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಮೂರು ರೌಂಡ್ ಆಗಬೇಕು ಅಂತ ಪ್ರೈವೇಟ್ ಕೂಡ ಅಡ್ಮಿಷನ್ ಮಾಡಿಸಿಲ್ಲ ಥರ್ಡ್ ರೌಂಡ್ ಪಕ್ಕಾ ಮಾಡ್ತಾರೆ ಥರ್ಡ್ ಮಾಪ್ ಮಾಪಪ್ ರೌಂಡ್ ಅಂತ ಮಾಡ್ತಾರೆ ಈಗ ಮಿಕ್ಕಿ ಉಳಿದಿರುವಂಥ ಸೀಟ್ಗಳನ್ನು ನೆಕ್ಸ್ಟ್ ಮಂತ್ ಮಾಡ್ಬೋದು ಮಿಕ್ಕಿ ಉಳಿದಿರುವಂಥ ಸೀಟ್ಸು ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಹೈದರಾಬಾದ್ ಕರ್ನಾಟಕ ಓಕೆ ಈ ಒಂದು ಸ್ವಲ್ಪ ಸ್ವಲ್ಪ ಉಳಿದಿರ್ತಾವೆ ಯಾರು ಒಂದಷ್ಟು ಅಡ್ಮಿಷನ್ ಮಾಡಿಸಿರು ಅವೆಲ್ಲ ರಿಟರ್ನ್ ಆಗಿದ್ದಂಥ ಸೀಟ್ಗಳನ್ನು ನಿಮಗೆ ಕರೆದು ಕೊಡ್ಬೋದು ಮಾಪಪ್ ರೌಂಡಲ್ಲಿ ಪ್ಲೀಸ್ ಸೇಸ್ ಅಲ್ಲರ್ಡ್ ಹೆಲ್ತ್ ಸೈನ್ಸ್ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ನಾಟ್ ಅಪ್ಲಿಕೇಶನ ಬಿಟ್ಟಾಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರುತ್ತೆ ಅಪ್ಲಿಕೇಶನ್ ಬಿಟ್ಟಿಲ್ಲ ನೆಕ್ಸ್ಟ್ ನಂದು ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಆದರೆ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ಟು ಸೆಲೆಕ್ಟ್ ಮಾಡಿದ್ದೀನಿ ಫೀಸ್ ಪೇ ಮಾಡಿದ್ದೀನಿ ಇವಾಗ ಸೆಕೆಂಡ್ ಎಕ್ಸ್ಟ್ರೆಂಡ್ ರೌಂಡಲ್ಲಿ ಚಲೋ ಕಾಲೇಜ್ ಸಿಗಲಿಲ್ಲ ಅಂದರೆ ಅದೇ ಕಾಲೇಜಿಗೆ ಹೋಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಆದರೆ ಚಲೋ ಕಾಲೇಜ್ ಅಂತಲ್ಲ ಏನು ಇವಾಗ ಫಾರ್ ಎಕ್ಸಾಂಪಲ್ ಐದನೇ ಕಾಲೇಜ್ ಸಿಕ್ಕಿದೆ ಮೇದ್ಗಡೆ ಇರುವಂಥ ನಾಲ್ಕು ಕಾಲೇಜಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ಕರೆ ಅದಕ್ಕೆ ಹೋಗಬೇಕು ಕಾಲೇಜ್ ಸಿಕ್ಕಿಲ್ಲ ಅಂದರೆ ಮಾತ್ರ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಹೋಗ್ಬೋದು ನೆನಪಿಟ್ಟುಗಳು ಬೇರೆ ಕಾಲೇಜ್ ಸಿಕ್ಕರೆ ಹೋಗಲಿಕ್ಕೆ ಬರೋದಿಲ್ಲ ಚಲೋ ಕಾಲೇಜ್ ಅಂತಿಲ್ಲ ಯಾಕಂದರೆ ನೀವೇ ಸರ ಏನು ಮಾಡಿದಿರಿ ಇಲ್ಲಿ ಅದನ್ನು ಯಾವ ಚಲೋ ಕಾಲೇಜ್ ಇಲ್ಲ ಅದನ್ನು ಇಲ್ಲ ಅದನ್ನು ರಿಮೂವ್ ಮಾಡಿಬಿಡಿ ಚಿಕ್ಕಬಳ್ಳಾಪುರ ಎಷ್ಟು ಸೀಟ್ಸ್ ಖಾಲಿ ಇದಾವೆ ಓಕೆ ಒಂದು ನೋಡ್ತೀನಿ ಇವಾಗ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ ಸೊ ಥ್ಯಾಂಕ್ ಯು